ಇತಿಹಾಸದಲ್ಲಿ
ಕಾಂಗ್ರೆಸ್ ನೇತೃತ್ವದಲ್ಲಿ ನೀರನ್ನು ಪೋಷಿಸತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತೇವೆ. ಪಿಂಚೋಣಿ ಕೆಲಸವನ್ನು ನಾವು ಅಲ್ಲಿಂದ ಮಾಡ್ತೇವೆ. ಅದು ರೈತರಿಗೆ ಆಗ್ತಕ್ಕಂಥದ್ದು. ಎಷ್ಟು ಕೆರೆ ತುಂಬಿದವರಿಗೆ ಗೊತ್ತಿಲ್ಲ, ಎಷ್ಟು ಕೆರೆ ತುಂಬಿದವರಿಗೆ ಗೊತ್ತಿಲ್ಲ. ತುಂಬತಕ್ಕಂಥ ಕೆರೆಗೆ ಇನ್ನು ಬಳಸಿದೆ. ಆದ್ರಿಂದ ನದಿಯಿಂದಲೋ ಸಮುದ್ರದಿಂದಲೋ ನೀರನ್ನು ತಂದು ಈ ಕೆರೆಯನ್ನು ಪೂರ್ತಿಯಾಗಿ ನಾವು ನೀರಾವರಿ ಪ್ರದೇಶಗಳನ್ನು ಮಾಡ್ತೇವೆ, ನೀರನ್ನು ಕೊಡ್ತೇವೆ. ರೈತರ ಬೇಡಿಕೆ ನಾವು ಇದು ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು. ಬಂಧುಗಳ ಜೊತೆಗಾಗಿ ನಾವು ಇಲ್ಲಿ ಎರಡು ಜನ ಮಾಡ್ತಿದ್ದೇವೆ. ಸಭೆ ಒಂದು ಯುವಕನನ್ನ, ಮತ್ತೊಂದು ತಾಯಿಯನ್ನ. ಯುವಕರು ಜಾಸ್ತಿ ಜನ ಕಾಣ್ತಾ ಇಲ್ಲ. ಯುವಕರು ಬರ್ಲಿಕ್ಕೋಸ್ಕರ ಏನು ಕಾರ್ಯಕ್ರಮ ಮಾಡಬೇಕು ದಯವಿಟ್ಟು ಅದನ್ನ ಬಗ್ಗೆ ಯೋಚನೆ ಮಾಡಿ. ಇವರು ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ನಾವು ಇವತ್ತು ಲೋಕಲ್ ಮ್ಯಾನಿಫೆಸ್ಟ್ ಅನ್ನು ಮಾಡ್ತಿದ್ದೇವೆ. ಜಗ್ಗೂರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮ್ಯಾನಿಫೆಸ್ಟೋ, ದಾವಣಗೆರೆ ತಾಲೂಕು ಜಿಲ್ಲೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮ್ಯಾನಿಫೆಸ್ಟೋ, ಹಾಗೆ ರಾಜ್ಯಕ್ಕೆ ಒಂದು ಮ್ಯಾನಿಫೆಸ್ಟೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ರಾಹುಲ್ ಗಾಂಧಿಗಳು, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿಗಳು ಹೇಳಿದ್ದಾರೆ. ಅವರ ಪಾದಯಾತ್ರೆ ಬಂದಿದೆ. ಭಾರತ್ ಜೋಡೋ, ಭಾರತ ಮತ್ ತೋಡೋ, ಈ ಸಮಾಜ ಮತ್ ಜೋಡೋ, ತೋಡೋ ಸಮಾಜ ಜೋಡೋ, ದಿಲ್ಕೋ ಮತ್ ತೋಡೋ, ದಿಲ್ಕೋ ಜೋಡೋ ಅಂತಕ್ಕಂಥ ಕಾರ್ಯಕ್ರಮ ಒಂದು ಅಭಾವ ಇರ್ತಕ್ಕಂಥ ನಾಯಕ ನೇತೃತ್ವ ಇರ್ತಕ್ಕಂಥ ರಾಜೀವ್ ಗಾಂಧಿಯವರ ಮಗ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಪೂರ್ತಿ ನಮ್ಮ ಕರ್ನಾಟಕದಿಂದ ಕಾಶ್ಮೀರವರೆಗೂ ಹೋಗ್ತಕ್ಕಂಥ ಪಾದಯಾತ್ರೆ. ಈ ಸಂದರ್ಭದಲ್ಲಿ ನೀವು ಮೂರನೇ ತಾರೀಕಿಗೆ ನಮ್ಮ ಸಿದ್ದರಾಮಯ್ಯ ಉತ್ಸವ ಇಟ್ಟಿದ್ದೇವೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ, ಕಾಂಗ್ರೆಸ್ನ ಸಿದ್ಧಾಂತದಲ್ಲಿ, ಕಾಂಗ್ರೆಸ್ನ ತತ್ವದಲ್ಲಿ ಎಲ್ಲರೂ ಸಿಗ್ತಕ್ಕಂಥ ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥ ಬಂಧು ಬಾಂಧವರು, ರೈತ ಬಾಂಧವರು, ತಾಯಿಯರು, ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ಅವರು ಹೊಸ ಹೊಸ ವಿಚಾರ ಕೊಡುತ್ತೆ. ಹೊಸ ವಿಚಾರ ಏನು ಅಂತ ಹೇಳಬೇಕಂತ ಮಾತನ್ನು ಹೇಳ್ತೇನೆ. ದಯವಿಟ್ಟು ಬಂಧುಗಳೇ, ನಾವು ಕಾಂಗ್ರೆಸ್ನವರು ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಗಳನ್ನ ಮರಣ ಮಾಡ್ತಿದ್ದೇವೆ. ಈಗಾಗಲೇ ಭಾಗವತರು ಬಂದಾರಂತೆ, ನಾವು ಕೇಳಿದ್ವಿ. ಅವ್ರು ಏನ್ ಮಾಡ್ತಿದ್ದಾರೆ, ಸ್ವಾಮಿ ಮಠಕ್ಕೆ ಹೋಗಿದ್ದಾರೆ, ಅಲ್ಲಿ ವಿಚಾರ ಮಾಡ್ತಿದ್ದಾರೆ, ಅಲ್ಲಿ ಹೆಂಗೆ ಬೆಂಕಿ ಹೆಚ್ಚಬೇಕು, ಹೇಗೆ ಮನಸ್ಸನ್ನು ಕದಡಬೇಕು, ಹೇಗೆ ಕಮಿಲ್ ಕ್ಲಾಸ್ ಇಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ಮಾಡಬಹುದು. ಅಂತ ಅದು ಬಿಟ್ಟರೆ ಬೇರೆ ಸಬ್ಜೆಕ್ಟ್ ಏನಿಲ್ಲ. ನಾವು ಭೂಮಿಯಿಂದ ಆಕಾಶವರೆಗೆ ಯೋಚನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಅದು ಮನೆಯಲ್ಲಿ. ಇವತ್ತು ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ, ನೀವು ಭಾಷಣ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಇಲ್ಲಿ ಸಮಸ್ಯೆ ಬರ್ತದೆ. ಇವತ್ತು ಬಸ್ಸಿನ ಸಮಸ್ಯೆ ಇದೆ, ಇವತ್ತು ನೀರಾವರಿ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ರೈತರಿಗೆ ಬಡವರಿಗೆ ನೀರು ಮನೆ ಕೊಡ್ತಕ್ಕಂಥ ಸಮಸ್ಯೆ ಇದೆ, ಜಮೀನು ಕೊಡ್ತಕ್ಕಂಥ ಸಮಸ್ಯೆ ಇದೆ, ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಅಂತ ಹೇಳಬೇಕಂತ ಸಮಸ್ಯೆ ಇದೆ. ಹಾಗಾಗಿ ಇವತ್ತು ರೈತರ ವಿಚಾರ ಹಿಡಿದು, ವಿದ್ಯಾರ್ಥಿಗಳ ವಿಚಾರ ಹಿಡಿದು ಹೊಸ ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯೋಗ ಮಾಡ್ತೇವೆ ಬಂದ್ಬಿಡುತ್ತೆ. ಕಾಂಗ್ರೆಸ್ ಕಾಂಗ್ರೆಸ್ ಮುಂದಿನ ತೀರ್ಮಾನದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳ್ತೀನಿ. ನಾವು ಯುವಕರಿಗೋಸ್ಕರ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಇವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಇವರು, ಎಲ್ಲ ಬಂದಿರ್ತಕ್ಕ ಇವರು ಪುಕ್ಕಟೆಯಾಗಿ ತನ್ನ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಬ್ಯಾಂಕ್ ಅಲ್ಲಿ ಹಿಡಿದಿಟ್ಟು ಅವ್ರು ಎಲ್ಲದಕ್ಕ ಒತ್ತಡ ಆದವರು ಫ್ರೀ ಲೋನ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಬೇಕಂತ ಕಲ್ಪನೆಯಲ್ಲಿ ನಾನು ಸರ್ಕಾರದಲ್ಲಿ ಇರ್ತೇನೆ. ನಮ್ಮ ಪಕ್ಷದ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಯುವಕರು ಯುವತಿಯರಿ. ಆಮೇಲೆ ಎರಡನೇದಾಗಿ ಹಿರಿಯ ನಾಗರಿಕರು, ಯಾರೆಲ್ಲ ವಯಸ್ಸಾಗಿರ್ತಕ್ಕಂಥ ನಾಗರಿಕರು, ಅದ್ರಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗ್ತದೆ. ಪಾರ್ಲಿಮೆಂಟಿಗೆ ನಾವೇ ಕುತ್ತಿಗೆ ಇಟ್ಕೊಂಡಿಲ್ಲ, ಮಾಧ್ಯಮದಲ್ಲಿ ನಾವೇ ಕುತ್ತಿಗೆ ಇಟ್ಕೊಂಡಿಲ್ಲ. ಇವತ್ತು ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಸಹ ನಮಗೆ ನಾವಿದ್ದೇವೆ. ನಾವು ಬಿಜೆಪಿ ನೋಡ್ಕೊಂಡು ನಿಮಗೆ ತೀರ್ಪು ಕೊಡಿ, ಇಂಥ ತೀರ್ಪು ನಮ್ಮ ಪಾರ್ಟಿ ಫೇವರ್ ಆಗುತ್ತೆ, ನಿಮಗೆ ಸ್ಥಾನ ಕೊಡ್ತೀವಿ ಹೇಳ್ತಕ್ಕಂಥ ಕಾಂಗ್ರೆಸ್ನವರಲ್ಲ. ನಾವು ಕಾಂಗ್ರೆಸ್ನವರು ಸಂವಿಧಾನ ಅಡಿಯಲ್ಲಿ, ನ್ಯಾಯ ನಿಷ್ಠೆಯಿಂದ, ದೇವರ ಹೆಸರಿನಲ್ಲಿ ರಾಮರಾಜ್ಯ ಅಂತ ಹೇಳ್ತಕ್ಕಂಥ ಪದವನ್ನು ಪ್ರಯೋಗ ಮಾಡತಕ್ಕಂಥವರು ಬಿಜೆಪಿನವರಲ್ಲ, ಕಾಂಗ್ರೆಸ್ನವರು. ಗಾಂಧೀಜಿ ರಾಮರಾಜ್ಯ, ರಾಮರಾಜ್ಯದ ಕಲ್ಪನೆಯನ್ನ ಕಂಡಿರ್ತಕ್ಕಂಥವರು ಕಾಂಗ್ರೆಸ್ನವರು ಅಂತ ಹೇಳ್ತಕ್ಕಂಥ ನಾವು ಹೇಳ್ತೇನೆ. ಹಾಗೆ ಹಲವಾರು ಜನ ನಮ್ಮ ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಹಲವಾರು ಯೋಜನೆಗಳನ್ನ ಮಾಡಿದ್ರು. ಈ ದೇಶ ಹೇಗಿದೆ, ದೇಶ ವೈವಿಧ್ಯಯುತವಾಗಿರ್ತಕ್ಕಂಥ ರಾಷ್ಟ್ರ ಇದೆ, ವಿವಿಧತೆ ಇದೆ ದೇಶದಲ್ಲಿ, ಹಲವಾರು ಜಾತಿಗಳು, ಹಲವಾರು ಭಾಷೆಗಳು. ನಾವು ಯಾರ ಜಾತಿಯವರಿಗೆ, ಯಾವ ಭಾಷೆಯವರಿಗೆ, ಯಾವ ಧರ್ಮದವರಿಗೆ ನೋವು ಮಾಡಿದ್ರೆ ಈ ವೇದಿಕೆ ಮೂಲಕ ನಾನು ಕ್ಷಮಾಪಣೆ ಕೇಳ್ತೀನಿ. ಬರ್ಬೋದು ಯಾವ ಜಾತಿಗೆ ಬಿಟ್ಟಿಲ್ಲೋ ಆ ಜಾತಿಗೆ ನಾವು ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು, ಯಾವ ವರ್ಗವನ್ನು ನಾವು ಬಿಟ್ಟಿದ್ದೀವೋ ಆ ವರ್ಗವನ್ನು ನಾವು ಮಡಿದಲ್ಲಿ ಹಾಕೊಳ್ತಕ್ಕಂಥ ಕಾರ್ಯಕ್ರಮನೇ ಕಾಂಗ್ರೆಸ್ನ ಕಾರ್ಯಕ್ರಮ. ಇದನ್ನು ಬಿಜೆಪಿನವರು ಮಾಡ್ತಾ ಇಲ್ಲ ಬಂಧುಗಳು. ಬಿಜೆಪಿನವರು ಮನುವಾದ ಮಾಡ್ತಾ ಇದ್ದಾರೆ, ಗುಲಾಮಗಿರಿ ನಡೆಸ್ತಾ ಇದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವ್ರ ಬಗ್ಗೆ ನಾವು ಹುಷಾರಾಗಿರೋ ಕಾಂಗ್ರೆಸ್ನವರು, ನೀವೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ನೀವು ಬಿಜೆಪಿ ಮಾತಾಡಬೇಕು. ಕಾಂಗ್ರೆಸ್
ಸಂಘಟಿಸಿದ ಎಲ್ಲ ಬಂಧುಗಳು ಇವತ್ತು 57ರ ಹುಟ್ಟಿದ ದಿವಸ, ರಾಜೇಶ್ವರ ಹುಟ್ಟಿದ ದಿವಸ, ಜಗಳೂರು ಈ ಒಂದು ನಮ್ಮ ಪವಿತ್ರವಾಗಿರ್ತಕ್ಕಂತ ಒಂದು ಕಲ್ಯಾಣ ಮಂಟಪದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆದರೆ ಸಂಜೆಗಳು ನಾವು ತಾವು 13ನೇ ತಾರೀಕು ದಿವಸ ಸಿದ್ದರಾಮಯ್ಯ ಉತ್ಸವ 3ನೇ ತಾರೀಕು ದಿವಸ ಜಗಳೂರಿಂದ ಜನಸಾಗರವೇ ಬರಬೇಕು ಅಲ್ಲಿ ನೋಡೋಕ್ಕೋಸ್ಕರ, ಸಿದ್ದರಾಮಯ್ಯ ಉತ್ಸವ ನೋಡೋಕ್ಕೋಸ್ಕರ ಬರಬೇಕು ಅಂತ ವಿನಂತಿಯನ್ನು ಸಹ ನೀಡ್ತಾ ಇದೆ. ಅದಕ್ಕೆ ನಮ್ಮ ಮಾಧ್ಯಮ ಸ್ನೇಹಿತರು ಸಹ ಪ್ರೋತ್ಸಾಹ ಕೊಡಬೇಕು. ಅಲ್ಲಿ ಹೊಸ ವಿಚಾರಗಳು ಕ್ರಿಯೇಟಿವ್ ಥಿಂಕಿಂಗ್, ಕಾಂಗ್ರೆಸ್ ಇತಿಹಾಸ ಇದೆ. ಆದರೆ ಕಾಂಗ್ರೆಸ್ ಮುಂದೇನು ಮಾಡುವುದರ ಬಗ್ಗೆ ದಯವಿಟ್ಟು ಒಂದು ಸ್ಪಷ್ಟವಾದ ಸೂಚನೆಯನ್ನ ಶ್ರೀಮಾನ್ ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಮುಖಂಡರು, ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಅಂತಕ್ಕಂತ ಮಾತನ್ನು ಇಟ್ಟು ನಾನು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ. ಬಂದರು ತಾವೆಲ್ಲರೂ ನೋಡಿದ್ರಿ ನಮ್ಮ ತಂದೆ ತಾಯಿಗಳನ್ನ, ಹಿರಿಯರನ್ನ, ಅವ್ರ ಮನೆಯಲ್ಲಿ ಇದ್ದ ಹಿರಿಯರು ಇಲ್ಲಿ ಮಧ್ಯಮ ವರ್ಗದವರು ಬಂದಿದ್ದಾರೆ. ಇವರು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದೆ ಅಂತಕ್ಕಂತ ನನ್ನ ನೋವು ಇಲ್ಲಿದೆ. ಆದ್ರಿಂದ ಯುವಕರು ಮತ್ತೆ ತಾಯಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ರೈತರು ಬಂದಿದ್ದಾರೆ. ರೈತರು ನಾನು ಮಾತಾಡಿಸಿದ್ದೆ, ರೈತರ ಬಗ್ಗೆ ಕೂತ್ಕೊಂಡಾಗ ರೈತರ ಬಗ್ಗೆ ಸರ್ ಇಲ್ಲಿ ಬೆಳೆದಂತ ಬೆಳೆ ಏನು, ಎಷ್ಟು ನೀರಾವರಿ ಇದೆ, ಎಷ್ಟು ಬಯಲುಸೀಮೆ ಇದೆ, ಎಷ್ಟು ಕೆರೆಗಳು ತುಂಬಿದ್ದಾವೆ, ಎಷ್ಟು ಮಳೆ ಆಗಿದೆ, ಯಾವ್ದಕ್ಕೆ ಒಳ್ಳೆ ಬೆಂಬಲ ಬೆಲೆ ಸಿಗ್ತಾ ಇದೆ, ರೈತರಿಗೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನ ನಾವು ಚರ್ಚೆ ಮಾಡಬೇಕು. ಅವ್ರ ಮಾತು ಹೇಳಿದ್ರೆ ರೈತರಾಗಿ ಒಂದು ಸಲಹೆ ಕೊಡು ಸರ್, ಶಿಕ್ಷಣವನ್ನ ಎಲ್ಲಾ ಜಾತಿಯವರಿಗೆ ಎಲ್ಲಾ ಧರ್ಮದವರಿಗೆ ಟೆಕ್ನಿಕಲ್ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತಕ್ಕಂಥ ಟೆಕ್ನಿಕಲ್ ಎಜುಕೇಶನ್ ಇಸ್ ಆರ್ಡರ್ ಆಫ್ ದಿ ಡೇ, ಇಟ್ ಇಸ್ ನಾಟ್ ದಟ್ ಈಸಿ. ಈಗ ಒಂದು ಶಿಕ್ಷಣ ಮಸೂದೆ ಮಾಡ್ತಾ ಇದ್ದಾರೆ ಬಿಜೆಪಿ, ಇದ್ರ ಬಗ್ಗೆ ಹೇಳ್ತಾರೆ ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಉತ್ಪತ್ತಿ ತಯಾರು ಮಾಡ್ತಕ್ಕಂತ ಯುವಕ ಯುವತಿ ಕುಂದಲಲ್ಲಿ ನಿರುದ್ಯೋಗಿಯಾಗಿ ಅವ್ರಿಗೆ ಉದ್ಯೋಗ ತುಂಬಾ ಕೆಲಸ ಕೊಟ್ಟರು, ಉತ್ಪಾದನೆ ಮಾಡಿ ತಯಾರಿದ್ದವರು ಅವರಿಗೆ ಮಾಡ್ತಕ್ಕಂತ ವಿದ್ಯಾಭ್ಯಾಸ ಕೊಡ್ತಕ್ಕಂತ ಒಂದು ಸಿಸ್ಟಮ್ ಅನ್ನ ನಾವು ತರಬೇಕು ಅಂತ ಹೇಳ್ತಕ್ಕಂತ ಮಾತ್ರ ಒಬ್ಬ ರೈತನಾಗಿ ಸಲಹೆ ಕೊಟ್ಟರು. ನಾನು ಕೇಳಿದೆ ನಿಮ್ಮ ಮಗ ಏನ್ ಮಾಡ್ತಾರೆ, ಇಬ್ರು MD ಮಾಡ್ತಾರೆ ಸರ್, ಇಬ್ರು ಇಂಜಿನಿಯರ್ ಇದ್ದಾರೆ, ನನ್ನ ಇಷ್ಟಕ್ಕೆ ಜಮೀನು ಇದೆ, ಆ ಜಮೀನ್ ಮುಂದೆ ಏನಾಗುತ್ತೆ, ಮೊಮ್ಮಕ್ಕಳು ಹೋಗ್ತಾರೆ, ಎಲ್ಲ ವಿಭಾಗ ಆಗ್ತದೆ, ಫ್ರಾಗ್ಮೆಂಟೇಷನ್ ಆಗುತ್ತೆ, ಚಿಕ್ಕ ಚಿಕ್ಕಿದಾಗುತ್ತೆ. ಬಂಧುಗಳು ಜನಸಂಖ್ಯೆ ಹೆಂಗ್ ಬೆಳೀತಾ ಇದೆ ಗೊತ್ತಲ್ಲ, ನಾವು ಮುಂದಿನ ದಿನಮಾನಗಳಲ್ಲಿ ಚೈನಾಕ್ಕಿಂತ ಜಾಸ್ತಿ ಹೋಗ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ಬಂದಿದ್ದೀವಿ. ಚೈನಾ ದೇಶಕ್ಕಿಂತ ನಾವು ಮುಂದೆ ಹೋಗ್ತೇವೆ ಜನಸಂಖ್ಯೆಯಲ್ಲಿ. ಅದ್ರ ತಕ್ಕಂತೆ ಅವರ ಆಸೆ ಆಡಳಿತಗಳು ಬಯಕೆಗಳು ಅವ್ರ ಆಸೆಗಳು ಏನಂತ ಹೇಳ್ತಕ್ಕಂಥ ನಾವು ಕಾಂಗ್ರೆಸ್ ಪಕ್ಷ ತಯಾರಿದ್ದೇವೆ ಅವರಿಗೆ ಸ್ಪಂದನ ಮಾಡಲಿಕ್ಕೋಸ್ಕರ. ಅವ್ರು ಏನೇ ಜನಸಂಖ್ಯೆ ಇದ್ರು ಸಹ ಆ ಜವಾಬ್ದಾರಿ ನಾವು ಹಕ್ಕುಗಳಿಂದ ತಯಾರಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಈವರೆಗೂ ನನಗೆ ಮಾತಾಡಲಿಕ್ಕೆ ನಾವು ತೇಜಸ್ವಿ ಪಾಟೀಲ್ ಅವರಿಗೆ ಒಂದು ಮಾತನ್ನು ಹೇಳಬೇಕಾಗ್ತದೆ. ಅವ್ರು ಬಹಳ ವಿಚಾರ ಮಾಡಿದ್ರು, ಹೇಳಿದ್ರು ಪಾರ್ಲಿಮೆಂಟ್ ಮುಂದೆ ಈ ಇದನ್ನು ಮಾಡಿದ್ದಾರೆ ಮೋದಿಯವರು, ಹೇಳಿದ್ರು ಲಾಂಛನ ಲಾಂಛನದಲ್ಲಿ ಜನಸಂಖ್ಯೆ 1947 ಸೂತ್ರ ಬಂದಾಗ ಹೆಚ್ಚು ಜನಸಂಖ್ಯೆ ಇತ್ತು, ಈಗ ಎಷ್ಟು ಜನಸಂಖ್ಯೆ ಆಗಿದೆ. ಜನಸಂಖ್ಯೆ ಅನುಗುಣವಾಗಿ ತಾಲೂಕು ಪಂಚಾಯತಿ, ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLAಗಳು, MPಗಳು ಆಗಿದಾರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನು ನಾನು ಎಲೆಕ್ಷನ್ ಕಮಿಷನ್ ಬರ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಬಹಳ ಧಾರ್ಮಿಕವಾಗಿ ಹೇಳಿದ್ರು. ಅವ್ರ ಭಾಷೆಯಲ್ಲಿ ನಾವು ಅದನ್ನು ಕೇಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಇಟ್ಟು ನೀವು ಈಗಿನವರೆಗೂ ಈಗಿನವರೆಗೂ ಬಹಳ ಸೊಗಸಾಗಿ ಹುನ್ನಾರ ಹಾಕಿದ್ದೀರಿ, ಸನ್ಮಾನ ಮಾಡಿದ್ದೀರಿ, ಇನ್ನೂ ಸನ್ಮಾನ ಮಾಡಲು ಬಹಳ ಜನ ಹುನ್ನಾರಾಗಿದ್ದಾರೆ. ತಮ್ಮ ಕಾತುರತೆ, ತಮ್ಮ ಆತುರತೆ, ತಮ್ಮ ಅಭಿಮಾನ ನಾನಕ್ಕೆ ಚಿರುರುಡಿ. ಆದ್ರಿಂದ ಬಂಧುಗಳೇ, ನಾನು ಮುಂದೆ ದಾವಣಗೆರೆಗೆ ಹೋಗ್ಬೇಕಾಗುತ್ತೆ, ಪುರಾವಿ ಒಂದು ಚರ್ಚೆ ನಡೀತಾ ಇದೆ, ಅದರಲ್ಲಿ 3ನೇ ತಾರೀಕಿನ ದಿವಸ ಸಿದ್ದರಾಮಯ್ಯ ಉತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ರಾಹುಲ್ ಗಾಂಧಿಯವರು ಯಾವ ರೀತಿ ಬರಮಾಡ್ಕೊಳ್ಬೇಕು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಊರಿಗೆ ಏನಾಗಿರ್ಬೇಕು, ಊಟ ಸೌಕರ್ಯ ಸೌಲಭ್ಯ ಎಲ್ಲದಕ್ಕೂ ಕೊರತೆ ಇಲ್ಲ. ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರನ್ನು ಸರಿ ಮಾಡಿದ್ದಾರೆ. ಬೇಕಾದ್ರೆ ಊಟ ವಿಚಾರದಲ್ಲಿ ಆತಿಥ್ಯದಲ್ಲಿ ನಾವು ಮುಂದಿರ್ತೇವೆ ಬಂದವಳು, ಬಿಜೆಪಿಗಿಂತ ನಾವು ಹೆಚ್ಚು ಮುಂದಿರ್ತೇವೆ. ಅದಕ್ಕೋಸ್ಕರ ಏನು ಕೊರತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತು ಹೇಳಿ ತಾವು ಬರಬೇಕಾದ್ರೆ ಹುಷಾರಾಗಿ ಬರಬೇಕು, ಎಲ್ಲ ಜೋರಾಗಿ ಗಾಡಿ ಓಡಿಸ್ಬಾರ್ದು, ಬಹಳ ಶಿಸ್ತನ್ನು ಕಾಪಾಡಬೇಕು, ಮತ್ತೆ ಕಾಂಗ್ರೆಸ್ಸಿನ ಭಾವನೆ ಎತ್ತರಕ್ಕೆ ಇಳಿಬೇಕು ಅಂತ ಹೇಳಬೇಕು. ಕಾಂಗ್ರೆಸ್ಸಿನ ಘೋಷಣೆಯನ್ನು ಬಂಧುಗಳೇ, ವಿಶೇಷವಾಗಿ ಒಂದು ಸೂಚನೆ ಶ್ರೀಮಾನ್ DK ಶಿವಕುಮಾರ್ ಸಾಹೇಬರು ಈ ತಾಲೂಕಿನ ಉತ್ಸವ ಕರೆಸಿದ ಮೇಲೆ ಹೊಸ ಹೊಸ ವಿಚಾರಗಳನ್ನು ಹೇಳಿದ್ದಾರೆ.
ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳ್ತಕ್ಕಂಥ ಬಿಟ್ಟು ನಿಮಗೆಲ್ಲರೂ ವಂದಿಸಿ